ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ವಿಶ್ವ ಯಕೃತ್ ದಿವಸ ಆ ದಿನದ ಶುಭಾಶಯಗಳು. ಈ ಲಿವರ್ ಮತ್ತು ಯಕೃತ್ ಕನ್ನಡದಲ್ಲಿ ಹಾಗಂದ್ರೆ ಏನು, ಅದರ ಇಂಪಾರ್ಟೆನ್ಸ್ ಏನು, ಆ ಯಕೃತ್ ನಮ್ಮ ದೇಹಕ್ಕೆ ಯಾಕೆ ಬೇಕು ಅನ್ನೋದನ್ನು ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಯಕೃತ್ ಅನ್ನೋದು ದೇಹದಲ್ಲಿ ಆಗುವಂಥ ಎಲ್ಲ ರೀತಿಯ ಕ್ರಿಯೆಗಳಿಗೆ ಡೈರೆಕ್ಟ್ಲಿ ಇಲ್ಲ ಇಂಡೈರೆಕ್ಟ್ಲಿ ಯಕೃತ್ ರಿಲೇಟ್ ಆಗಿರುತ್ತೆ. ಈ ದೈವದತ್ವವಾಗಿ ಕೊಟ್ಟಿರುವಂಥ ಯಕೃತ್ ಸುಮಾರು ಟಾಕ್ಸಿನ್ಸ್ಗಳಿಗೆ ಒಳಗಾಗ್ತಿರುತ್ತೆ. ನಾವು ಡೈಲಿ ತಿನ್ನುವಂತಹ ಆಹಾರದಿಂದ ಇರಬಹುದು, ಇಲ್ಲ ಸೇವಿಸುವಂತಹ ಆಲ್ಕೋಹಾಲ್ ಡ್ರಿಂಕ್ಸ್ ಅಂತ ಕರಿತೀವಿ, ಸ್ಮೋಕಿಂಗ್, ಸುಮಾರು ಬೇರೆ ದುಶ್ಚಟಗಳಿಂದ ಅದು ಹಾಳಾಗುತ್ತೆ. ಯಾಕೆಂದರೆ ಲಿವರ್ನ ನಾವು ಸುಮಾರು 20 ಮಿಲಿಯನ್ ಜೀವ ಕೋಶಗಳು ಇರ್ತವೆ. ಆ 20 ಮಿಲಿಯನ್ಸ್ನ ನಾವು 100% ಅಂತ ನೋಡೋದಾದರೆ ನಮಗೆ 40% ಆಫ್ ಜೀವ ಕೋಶಗಳು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕು. ಇನ್ 60% ಹಾಳಾದರೂ ಪರವಾಗಿಲ್ಲ, 40% ಅದು ಆರೋಗ್ಯಕರವಾಗಿದ್ದರೆ ಅದು ಬದುಕಲಿಕ್ಕೆ ಸಹಾಯಕವಾಗುತ್ತೆ. ಹಂಗಂತೇಳಿ ನಾವು 60%ನ ಹಾಳು ಮಾಡ್ಕೋಬಾರ್ದು, ಅದೊಂದು ಅಲ್ಲಿವರೆಗೆ ಒಂದು ಲಿಮಿಟ್ ಇರುತ್ತೆ ಅಷ್ಟೆ. ಲಿವರ್ ಒಂದೇ ಸರಿ ಡ್ಯಾಮೇಜ್ ಆಗಿ ನಮಗೆ ಅಪಾಯ ತರೋದಿಲ್ಲ. ಸಾಮಾನ್ಯವಾಗಿ ಅಲ್ಲಿ ಸುಮಾರು ಲಕ್ಷಣಗಳು ನಮಗೆ ಗೋಚರಿಸ್ತವೆ. ಏನು ಲಕ್ಷಣಗಳು ಅಂತಂದರೆ ಜಾಂಡೀಸ್ ಇರ್ಬೋದು, ಹೊಟ್ಟೆ ಊತ ಇರ್ಬೋದು, ಸೋಲು ಸುಸ್ತು ಇರ್ಬೋದು, ಈ ಥರದ ಲಕ್ಷಣಗಳು. ಈಗ ಲಿವರಿಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನೋಡೋದಾದರೆ ತೀವ್ರತೆ ತುಂಬ ಕಡಿಮೆ ಇರೋ ಕಾಯಿಲೆಗಳಿಗಿಂತ ತುಂಬ ಸಿವಿಯರಿಟಿ ಜಾಸ್ತಿ ಇರೋ ಕಾಯಿಲೆಗಳವರೆಗೆ ಲಿವರು ಒಳಪಡುತ್ತೆ. ಅಂಥ ಕಾಯಿಲೆಗಳಂತಂದರೆ ನೀವು ನೋಡ್ಬೋದು, ಇದು ಹೆಲ್ದಿ ಲಿವರ್. ಯು ಕ್ಯಾನ್ ಸಿ ದ ಸರ್ಫೇಸ್, ಸ್ಮೂತ್ ಸರ್ಫೇಸು, ಎಷ್ಟು ಚೆನ್ನಾಗಿ ಲಿವರು ಎರಡು ಲೋಬಲ್ಲಿ ಇರುತ್ತೆ, ರೈಟ್ ಲೋಬ್ ಮತ್ತು ಲೆಫ್ಟ್ ಲೋಬ್ ಅಂತ. ಸೊ ನೆಕ್ಸ್ಟ್ ಸ್ಟೇಜ್ ಬಂದುಬಿಟ್ಟು ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್, ಅಂದರೆ ಆಲ್ಕೋಹಾಲ್ ಡ್ರಿಂಕ್ಸ್ ಮಾಡದೇ ಇರೋರಿಗೆ ಆಗುವಂಥ ಕೆಲವೊಂದು ಚೇಂಜಸ್, ಅದರಲ್ಲಿ ಮೈಕ್ರೋಸ್ಕೋಪಿಕ್ ಚೇಂಜಸ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ಸ್ಟೇಟ್ ಹೆಪಟೈಟಿಸ್, ಅಂದರೆ ಇನ್ಫ್ಲಮೇಷನ್ನು, ಅದು ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಬಂದುಬಿಟ್ಟು ಲಿವರ್ ಸಿರೋಸಿಸ್ ಸ್ಟಾರ್ಟ್ ಆಗುತ್ತೆ, ಮತ್ತು ಲಿವರ್ ಕ್ಯಾನ್ಸರ್ ಇಲ್ಲ ಲಿವರ್ ಫೇಲ್ಯೂರ್ ಅಂತ ಕರಿತೀವಿ. ಇದನ್ನೇ ನಾವು ಡ್ರಿಂಕ್ಸ್ ಮಾಡೋರಿಗೆ, ಆಲ್ಕೋಹಾಲ್ ತಗೊಳ್ಳೋರಿಗೆ ಅನ್ವಯಿಸೋದಾದರೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸು ಇದೇ ಸ್ಟೇಜಲ್ಲಿ ಪಾಸ್ ಆಗುತ್ತೆ. ಸೊ ನಮ್ಮ ಭಾರತದಲ್ಲಿ ಯಾವ ಮುಖ್ಯವಾದ ಕಾರಣಗಳಿಂದ ಲಿವರ್ ಹಾಳಾಗುತ್ತೆ ಅಂತಂದರೆ, ಮೊದಲನೆಯದು ಆಲ್ಕೋಹಾಲ್ ಮದ್ಯಪಾನ, ಎರಡನೆಯದು ಫ್ಯಾಟ್, ಅಂದರೆ ತುಂಬ ಒಬೆಸಿಟಿ ಇರುವಂತಹ ಸ್ಥೂಲಕಾಯ ಇರುವಂಥವರಿಗೆ ಫ್ಯಾಟು ನಮ್ಮ ಲಿವರಲ್ಲಿ ಸ್ಟೋರ್ ಆಗಿ ಆಗಿ ಲಿವರಲ್ಲೇ ಕೆಲಸ ಮಾಡಲಿಕ್ಕೆ ಜಾಗ ಇಲ್ಲದೆ ಆಗಿ ಲಿವರ್ ಡ್ಯಾಮೇಜ್ ಹಾಕುತ್ತಾ ಹೋಗುತ್ತೆ. ಮೂರನೇದು ಬಂದು ವೈರಲ್ ಇನ್ಫೆಕ್ಷನ್ಸು, ನಾವು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ ಮುಂತಾದ ವೈರಸ್, ಅದರಲ್ಲಿ ಮುಖ್ಯವಾಗಿ ಹೆಪಟೈಟಿಸ್ ಬಿ ಮತ್ತು ಸಿ ವೈರಸ್ಸಿಂದ ಕ್ರೋನಿಕ್ ಇನ್ಫ್ಲಮೇಷನ್ನ ಸ್ಟಾರ್ಟ್ ಆಗುತ್ತೆ. ಸುಮಾರು ದಿನಗಳಿಂದ ಇನ್ಫ್ಲಮೇಷನ್ ಇದ್ದು ಲಿವರು ಹಾಳಾಗುತ್ತೆ, ಕೊನೆಗೆ ಲಿವರ್ ಫೇಲ್ಯೂರ್ ಆಗ್ಬೋದು, ಇಲ್ಲ ಲಿವರ್ ಕ್ಯಾನ್ಸರ್ ಆಗ್ಬೋದು. ಸೊ ಮತ್ತು ಇತ್ಯಾದಿ ಅಂತಂದರೆ ವಿಲ್ಸನ್ಸ್ ಡಿಸೀಸು, ಐರನ್ ಸ್ಟೋರೇಜ್ ಡಿಸೀಸು, ಇಲ್ಲ ತುಂಬ ಮಕ್ಕಳಲ್ಲಿ ಅರ್ಲಿ ಡಿಸೀಸ್ ಅಂದರೆ ಮೆಟಬಾಲಿಕ್ ಡಿಸಾರ್ಡರ್ಸಿಂದ ಲಿವರು ಹಾಳಾಗ್ಬೋದು. ಸೊ ನಾವೇನು ಮಾಡಬೇಕಂತಂದರೆ, ಮೊದಲನೇದಾಗಿ ಈ ದುಶ್ಚಟಗಳನ್ನ ಬಿಡಬೇಕು, ಸರಿಯಾದ ಆಹಾರ ಕ್ರಮವನ್ನು ರೂಪಿಸ್ಬೇಕು. ಇದರಲ್ಲಿ ಫ್ಯಾಟ್ ಫುಡ್ಡು ಮತ್ತು ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಮತ್ತು ಸ್ವೀಟ್ ಇದನ್ನೆಲ್ಲ ತುಂಬ ಕಡಿಮೆ ತೊಗೊಂಬಿಟ್ಟು ನಾವು ಝೀರೋ ಕ್ಯಾಲೋರಿ ಫುಡ್ ಅಂತ ಕರಿತೀವಿ, ಹೈ ಫೈಬರ್ ಡಯೆಟ್, ಅದನ್ನು ತುಂಬ ಯಥೇಚ್ಛವಾಗಿ ದಿನದಲ್ಲಿ ಸೇವಿಸಬೇಕು, ಮತ್ತು ಮಿತವಾಗಿ ವ್ಯಾಯಾಮ ಮಾಡಬೇಕು, ಒಳ್ಳೆಯ ಅಭ್ಯಾಸಗಳನ್ನ ಅಳವಡಿಸ್ಕೋಬೇಕು. ಮತ್ತು ದುಶ್ಚಟಗಳು ಏನೋ, ಆಲ್ಕೋಹಾಲ್ ಇದೆ ಮತ್ತು ಸ್ಮೋಕಿಂಗ್ ಇದೆ, ಇದರಿಂದ ದೂರ ಇರಬೇಕು. ಇದನ್ನೆಲ್ಲ ನಾವು ಮುಂದುವರಿಸಿದರೆ ನಮ್ಮ ಲಿವರ್ ನಮ್ಮೊಳಗೆ ಸುರಕ್ಷಿತವಾಗಿ ಉಳಿಯುತ್ತೆ. ಲಿವರ್ ಎಂಡ್ ಸ್ಟೇಜ್ ಯಾವ ಟೈಮಲ್ಲಿ ಹೋಗ್ಬೋದು ಅಂತ, ಫಸ್ಟು ನಮಗೆ ಸುಸ್ತಾಗುತ್ತೆ, ಜಾಂಡೀಸ್ ಬರುತ್ತೆ, ಆ ಥರ ಏನಾದರೂ ಲಕ್ಷಣಗಳು ಕಂಡು ಬಂದರೆ ಇಮಿಡಿಯೇಟಾಗಿ ನೀವು ಹಾಸ್ಪಿಟಲ್ಲು ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೋಬೇಕು. ಸ್ಕ್ಯಾನಿಂಗ್ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಲಿವರ್ ಯಾವ ಸ್ಟೇಜಲ್ಲಿ ಡ್ಯಾಮೇಜ್ ಆಗಿದೆ ನೋಡಿಬಿಟ್ಟು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಅರ್ಧ ಟ್ರೀಟ್ಮೆಂಟು ನಿಮ್ಮ ಡಯೆಟ್ಟು ಮತ್ತು ದುಶ್ಚಟಗಳಿಂದ ದೂರ ಇರೋದನ್ನು ಅವಲಂಬಿಸಿರುತ್ತೆ. ಫೈನಲ್ ಸ್ಟೇಜ್ ಅಂದರೆ ಲಿವರ್ ಫೇಲ್ಯೂರು, ಇಲ್ಲ ಲಿವರ್ ಕ್ಯಾನ್ಸರು, ಅದಕ್ಕೆ ಅದರದೇ ಆದ ಟ್ರೀಟ್ಮೆಂಟ್ಗಳಿರುತ್ತೆ. ಅದು ತುಂಬ ಕಾಸ್ಟ್ಲಿ ಆಗಿರುತ್ತೆ ಮತ್ತು ಅದರಿಂದ ಪ್ರಾಣಾಪಾಯ ತುಂಬ ಜಾಸ್ತಿ ಇರುತ್ತೆ.
ಆ ಸ್ಟೇಜ್ ವರೆಗೆ ಹೋಗಲಿಕ್ಕೆ ನಾವು ಬಿಡಬಾರದು. ಲಿವರ್ ಫೇಲ್ಯೂರ್ ಆದರೆ ಅದಕ್ಕೆ ಒಂದೇ ಟ್ರೀಟ್ಮೆಂಟ್ ಲಿವರ್ ಕಸಿ, ಅಂದರೆ ಲಿವರ್ನ ಟ್ರಾನ್ಸ್ಪ್ಲಾಂಟೇಷನ್ ಮಾಡುವಂಥದ್ದು. ತುಂಬ ರಿಸ್ಕಿನ ಆಪರೇಷನ್ನು, ಬಟ್ ಇತ್ತೀಚೆಗೆ ರಿಸಲ್ಟ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಸದ್ಯದರಲ್ಲೇ ನಾವು ಕೂಡ ಅದ್ರ ಕಡೆ ನಾವು ಕೆಲಸವನ್ನು ಆರಂಭಿಸ್ತಾ ಇದ್ದೇವೆ. ಸೊ ಲಿವರ್ ಕ್ಲಿನಿಕ್ ಮಾಡ್ತಾ ಇದ್ದೇವೆ.